ಶಿಕ್ಷಣ ಪ್ರತಿ ವ್ಯಕ್ತಿಯಲ್ಲಿ ಪರಿಪೂರ್ಣತೆ ತರಬೇಕು, ಜೀವನ ಮುನ್ನಡೆಸುವ ಸಾಮರ್ಥ್ಯ ನೀಡಬೇಕು ಎಂಬ ಹಿತನುಡಿಗಳಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಇಂದಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇನೆಂದರೆ ಬೆಳಗಾವಿಯ ಅಧೀನದಲ್ಲಿ ಬರುವ ಕೆಲವು ಶಾಲೆಗಳಲ್ಲಿ ನಾಲ್ಕು ಶಾಲೆಗಳಾದಂತಹ ಗವರ್ಮೆಂಟ್ ಕಣ್ಣಾ ಲೋವರ್ ಪ್ರೈಮರಿ ಸ್ಕೂಲ್ ಬಸವನಕೊಳ್ಳ, ಗವರ್ಮೆಂಟ್ ಮರಾಠ ಹೈಯರ್ ಪ್ರೈಮರಿ ಸ್ಕೂಲ್ ಕಲಬುರ್ಗಿ ಬೆಳಗಾವಿ, ಕನ್ನಡ ಹೈ ಪ್ರೈಮರಿ ಸ್ಕೂಲ್ ರುಕ್ಮಿಣಿನಗರ, ಗವರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಕಲಬುರ್ಗಿ, ಇವುಗಳನ್ನು ದತ್ತು ತೆಗೆದುಕೊಳ್ಳುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ನಾಲ್ಕು ಮೊದಲ ಹಂತದಲ್ಲಿ ಈ ನಾಲ್ಕು ಸರ್ಕಾರಿ ಶಾಲೆಗಳನ್ನ ಸಾಮಾಜಿಕ ಕಟ್ಟಳೆಯನ್ನು ಹೊಂದಿರುವಂತಹ ಹಾಗೂ ಸಮಾಜದಲ್ಲಿ ಕೆಲಸದಲ್ಲಿ ಇರತಕ್ಕಂತಹ ವ್ಯಕ್ತಿಯು ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ಒಂದು ಘನ ಉದ್ದೇಶವನ್ನು ಇಟ್ಕೊಂಡು ಅತಿ ಚಿಕ್ಕ ವಯಸ್ಸಿನಲ್ಲಿ ಈ ಫೌಂಡೇಶನ್ ಅನ್ನ ಸ್ಥಾಪನೆ ಮಾಡಿ ಎಲ್ರಿಗೂ ಶಿಕ್ಷಣ ಆರೋಗ್ಯ ಎಲ್ಲವನ್ನು ಉಚಿತವಾಗಿ ನೀಡ್ತಕ್ಕಂತಹ ಶ್ರೀ ಮಹೇಶ್ ಸರ್ ಅವರ ಮಹೇಶ್ ಫೌಂಡೇಶನ್ ಜೊತೆ ನಾವು ಇವತ್ತೊಂದು ಒಪ್ಪಂದಕ್ಕೆ ನಾವು ಎಲ್ಲ ತಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ನಾವು ಸಹಿಯನ್ನ ಒಪ್ಪಂದ ಮಾಡ್ಕೊಳ್ತಾ ಇದ್ದೇವೆ. ನನ್ಗೇನ್ ಹೇಳ್ಬೇಕು ಇವತ್ತು, ಯಾಕಂದ್ರೆ ಬಂದೇ ನಾ ಯಾವ್ದು ಸ್ಕೂಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂದೆ. ನಮ್ಮ ಸಹೋದರೆಲ್ಲ ಈ ಮಹೇಶ್ ಫೌಂಡೇಶನ್ ಅಲ್ಲಿ ಉತ್ತಮವಾದಂತಹ ತೆಗೆದು ನಡೆದ್ರೆ ಇಲ್ಲೇ ಬನ್ನಿ ಅಂದ್ರು ಇಲ್ಲಿ ಬಂದೆ. ಮೇಲೆಲ್ಲ ನೋಡ್ರಿ ನಾ ಯಾವುದೋ ಒಂದು ಲೋಕದಲ್ಲಿ ಹೋಗ್ಬಿಟ್ಟೆ. ಸುಮಾರು ನನ್ನ ಬಾಲ್ ಟೆನ್ಷನ್ ಇತ್ತು, ಒಂದು 23ಕ್ಕೂ ನನ್ನೊಂದು 29ಕ್ಕೂ ಒಂದು ದೊಡ್ಡ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ಸ್ಟಡ್ಯೂಲಲ್ಲಿ ಬಿಜಿ ಅದನ್ನು ಮರ್ತಬಿಟ್ಟೆ ನಾನು ಬಂದ್ಮೇಲೆ. ಅಂದ್ರೆ ಆ ಸಂಸ್ಥೆಯನ್ನ ನಡೆದುಕೊಂಡಂತ ಇಟ್ಟುಕೊಂಡಂತ ರೀತಿಯನ್ನು ನೋಡಿದರೆ ಇದ್ಯಾವುದೋ ಒಂದು ಒಳ್ಳೆಯ ಧಾರ್ಮಿಕವಾದಂಥದ್ದು, ಏನು ಮನಸ್ಸಿಗೆ ತೊಂದರೆ ನೀಡಿದಂತ ಒಂದು ಸಂಸ್ಥೆ ಆಗಿರ್ಬೋದು. ಈ ಮನಸ್ಸಿನಲ್ಲಿ ಏನೇ ಇಟ್ಕೊಂಡು ಬಂದ್ರು ಇಲ್ಲಿ ಕಲ್ಕೊಂಡು ಹೋಗ್ಬಹುದು ಅನ್ನೋದು ಸತಸಿದ್ಧ. ಅದನ್ನು ನಾವು ಕಂಡಿದ್ದೀವಿ. ಸಫಲತೆಯನ್ನು ಹೊಂದಿದಂತ ಮಕ್ಕಳಿಗೆ ತಾವು ನೀಡುತ್ತಿರುವಂತ ಈ ಕಾರ್ಯ ನನ್ನೊಂದು ಬಹಳ ಶ್ಲಾಘನೀಯ. ಇದನ್ನು ಪದದಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಪದಗಳಿಗೂ ಮೀರಿದಂತೆ ತಮ್ಮ ಸೇವೆ ಅನನ್ಯ. ನಿಮ್ಮನ್ನ ನಾನು ಬಹಳ ಹೃದಯಪೂರ್ವಕವಾಗಿ ನಂಬಿಸ್ತೇನೆ. ಅದರ ಜೊತೆಯಲ್ಲಿ ನಮ್ಮ ಸರ್ಕಾರಿ ಶಾಲೆಗಳನ್ನ ನಾಲ್ಕು ಶಾಲೆಗಳನ್ನ ದತ್ತು ಪಡೆದಿದ್ದೀರಿ. ನಾಲ್ಕು ಶಾಲೆಯ ಮಕ್ಕಳಲ್ಲೇನು ಇದೇ ತರನಾದ ಮಕ್ಕಳನ್ನು ಅಲ್ಲಿ ಕಲಿತಾವೆ. ಅವಕ್ಕೂ ಏನ್ ನೀವು ಸಹಾಯ ಮಾಡಬೇಕಂತ ತೀರ್ಮಾನ ತಗೊಂಡರೆ ಇದು ಒಂದು ದೊಡ್ಡದಾದಂತ ಒಂದು ನಿಮ್ಮ ಭಾವನೆ, ನಿಮ್ಮ ಸಂಸ್ಥೆಯ ಭಾವನೆ. ಇದನ್ನ ನೀವು ನೋಡಿದ್ರೆ ನನಗನ್ನಿಸ್ತದೆ ಇಡೀ ನಮ್ಮ ನಗರದಲ್ಲಿ ಇರುವಂತ ಎಲ್ಲಾ ಶಾಲೆಗಳನ್ನು ಕೊಡುವಂತ ಶಕ್ತಿ ದೇವರು ನಿಮ್ಗೆ ಕೊಡ್ತಾನೆ ಅನ್ನುವಂತ ಭಾವನೆ ನನಗೆ ಈಗ ಅಂತ ಹೇಳಿ. ಮಹೇಶ್ ಫೌಂಡೇಶನ್ ಏನ್ ಕಾಲಿಟ್ಟಿವಿ, ಇದು ಕನಸು ಕಾಣಕತ್ತೀವೇನಾ ಅಂತ ಅನ್ಸ್ಲಿಕ್ಕದ. ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದ್ರೆ ಪರಿಶುದ್ಧವಾಗಿರತಕ್ಕಂತಹ ಸಂಕಲ್ಪ ಇದ್ರೆ ನಿರ್ಲಕ್ಷಿತರನ್ನ ಲಕ್ಷಿಸುವ ಸಹಸ್ರ ಕೋಟಿಯ ಹಿಮಂತಿಕೆಯ ಮನಸ್ಸಿದ್ರೆ ಒಂದು ಸಂಸ್ಥೆಯನ್ನ ಯಾವ ರೀತಿಯಾಗಿ ಕಟ್ಟಬಹುದು ಅನ್ನೋದಕ್ಕೆ ಇದು ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗಿ ನಿಲ್ಲುವ ಸಂಸ್ಥೆ. ನಾವಿಲ್ಲಿ ಒಳಗಡೆ ಬಂದಿದ್ದೇವೆ, ಧನ್ಯರಾಗಿದ್ದೇವೆ. ಆ ಧನ್ಯತೆಯ ಮಾತುಗಳನ್ನ ಕೃತಜ್ಞತೆಯ ರೂಪದಲ್ಲಿ ಸಲ್ಲಿಸತಕ್ಕಂತಹ ಒಂದು ಅವಕಾಶ ಅಂತ ನಾ ತಿಳ್ಕೊಂಡಿದ್ದೀನಿ. ಇಷ್ಟೆಲ್ಲ ಕೊಡುಗೆಯನ್ನು ಕೊಟ್ಟರು ಸಹ ನನ್ನ ಸ್ಥಾನ ವೇದಿಕೆಯಲ್ಲ, ಅದು ಕಣಿನ ಸ್ಥಾನ ಅಂತ ಏನ್ ತಾವು ಬಳಸ್ತಾ ಇದ್ರಿ, ಅದಕ್ಕೊಂದು ನಿಮ್ಗೆ ಒಂದು ದೊಡ್ಡ ಶಕ್ತಿ. ಮಹೇಶ್ ಫೌಂಡೇಶನ್ ಈ ಸಂಸ್ಥೆ ಹೆಸರು ಎಫ್ ಅಂತ ಬರ್ತದೆ. ಈ ಎಫ್ ನಲ್ಲಿ ಏನೇನು ಶಬ್ದ ನಿಗೂಢತೆ ಅದ ಅನ್ನೋದನ್ನ ಯೋಚಿಸ್ಲಿಕ್ಕೆತ್ತೀನಿ. ಈ ಸಂಸ್ಥೆದೊಳಗೆ ನಿರ್ಲಕ್ಷಿತ ಮಕ್ಕಳ ಸಲುವಾಗಿ ಫಾದರ್ ಮದರ್ ಅದಲ್ಲ, ಮದರ್ ಫಾದರ್ ಅದಲ್ಲ. ಎಂಎಫ್ ಸಮಾಜದ ಎಲ್ಲ ಮಕ್ಕಳಿಗೆ ಹೆಣ್ಣು ಗಂಡು ವ್ಯತ್ಯಾಸವಿಲ್ಲದೆ ಎಂಎಫ್
ಮೇಲ್ ಮತ್ತು ಫಿಮೇಲ್ಗೂ ಇಲ್ಲಿ ಅವಕಾಶ ಇದೆಲ್ಲ. ಸೊ ಈ ರೀತಿ ಆಗಿರ್ತಕ್ಕಂತಹ ಸಂಸ್ಥೆ ಎಂ ಎಫ್ ಮಾಡಲ್ ಆಗ್ಯದ ಮತ್ತು ಎಲ್ಲರಿಗೂ ಫೇವರೇಟ್ ಆಗ್ಯದ. ನಾನು 2014ಕ್ಕೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಕೊನೆಯ ವರ್ಷ ಅಲ್ಲಿ ಹೋದಾಗ ಇಂಗ್ಲೆಂಡ್ ಹೋಗಿದ್ದೆ, ಅಂಗ್ಲೇಸ್ ಹೋಗಿದ್ದೆ, ದುಬೈ ಅಬುದಾಬಿ ಕತಾರ್ ಇಂಡೋನೇಷ್ಯಾ ಎಲ್ಲ ಹೋಗಿದ್ದೆ. ಏನಪ್ಪ ಅಲ್ಲೂ ಸ್ಕೂಲ್ಗಳಿಗೂ ಭೇಟಿ ಆಗಿದೆ ಅಂದ್ರೆ ಕಲ್ಚರಲ್ ಹಾಲ್ಗಳಿಗೂ ಭೇಟಿ ಆಗಿದೆ. ನಾನು ನಮ್ಮ ಗೊತ್ತಿದೆ ನಮ್ಮ ಇಂಡಿಯಾದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಇರ್ತೇ ಇರ್ತಕ್ಕಂತಹ ಒಂದು ಬಿಲ್ಡಿಂಗ್ ಗಳು ಕಾಣ್ತಾನೆ ಇಲ್ಲಲ್ಲ ಅಂತ ಹೇಳಿ ಇಲ್ಲಿ ಒಳಗಡೆ ಬಂದ ಕಲೆ ಇಲ್ಲೇ ಇದ್ದಲ್ಲ. ಸೊ ಕನ್ನಬಾರಿಗೆ ಕನ್ಮಣಿ ಒಬ್ಬ ಸರ್ಕಾರಿ ಶಾಲೆಯಲ್ಲಿ ಕಲಿತಿರ್ತಕ್ಕಂತಹ ವ್ಯಕ್ತಿ ಕನ್ನಬಾರಿಗೆಯ ಕಣ್ಮಣಿ, ಅದರ ಜೊತೆಗೆ ಕರ್ನಾಟಕದ ಕಣ್ಮಣಿಯೂ ಹೌದು, ಭಾರತದ ಕಣ್ಮಣಿಯೂ ಹೌದು, ಇಲ್ಲಿ ಸೇವೆ ಸಲ್ಲಿಸತಕ್ಕಂತ ವ್ಯಕ್ತಿ ರಾಷ್ಟ್ರಪತಿ ಎಂದಲೂ ಸಹ ಅದು ಅಭಿನಂದಿಸಬಲ್ಲ ಅಂತಕ್ಕಂತಹ ರೀತಿಯಲ್ಲಿ ಮಹೇಶ್. ಹಾಗಾಗಿ ಈ ಬಹಳ ಭಾವುಕತೆ ಆದಾಗ ಶಬ್ದಗಳು ಹೊರಡೋದಿಲ್ಲ. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತಾ ಇದ್ವಿ, ನಾವು ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ಸ್ನೇಹಿತರು, ಇದನ್ನ ನಮ್ಮ ಸರ್ಕಾರಿ ಶಾಲೆಗಳಿಗೆ ತಾವು ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಅವಕಾಶ ಮಾಡ್ಕೊಡ್ತಾ ಇದ್ದೀರಿ. ಸಮಾಜದ ಒಂದು ನಿರ್ಲಕ್ಷ್ಯತರನ್ನ ನಾವು ರಕ್ಷಿಸುತ್ತೇವೆ ಮತ್ತು ರಕ್ಷಿಸುತ್ತೇವೆ. ವಿ ಕೇರ್ ಫಾರ್ ಅನ್ ಕೇರ್ ಅನ್ನೋದೇ ಒಂದು ದೊಡ್ಡದಾಗಿರ್ತಕ್ಕಂಥ ಬ್ರಹ್ಮಾಂಡ ಭಾಷೆ, ಬಹಳ ಬ್ರಹ್ಮಾಂಡ ಅರ್ಥವನ್ನು ಹೊಂದಿರತಕ್ಕಂಥ ಒಂದು ಮಾತು. ಈ ಒಂದು ಸುವರ್ಣ ಅವಕಾಶದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ಬೆಳೆದು ನಿಂತು ಒಳ್ಳೆ ರೀತಿಯಾಗಿರ್ತಕ್ಕಂಥ ಸೌಲಭ್ಯದ ಜೊತೆಗೆ ಒಳ್ಳೆಯ ಆತ್ಮೀಯ ಶಿಕ್ಷಣ ಬೆಳೆದು ಕನಸನ್ನ ಹೊಂದಿರತಕ್ಕಂಥ ಮಕ್ಕಳು ಸಹಕಾರಗೊಳ್ಳತಕ್ಕಂಥ ರೀತಿಯಲ್ಲಿ ನಿಮ್ಮ ಪ್ರೇರಿತ ಶಕ್ತಿ ಅವರಿಗೆ ಚುಂಬಕ ಶಕ್ತಿಯಾಗಿ ಅವರಿಗೆ ಬೆಳೆತಕ್ಕಂಥ ಬೆಳಕನ್ನ ಕೊಡ್ಲಿ ಅಂತ ಹೇಳ್ತಾ ಇಲ್ಲಿ ನಮ್ಮನ್ನ ಕರೆಸಿ ನಾನು ಎಲ್ಲೋ ಇಲ್ಲಿ ಬರದೇ ಇದ್ರೆ ಬಂದು ಮಿಸ್ ಮಾಡ್ಕೊಳ್ತಾ ಇದ್ದೆ. ಏನೊಂದು ಸರಳವಾಗಿರ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು ಅಂತ ಮಾಡಿದ್ದೆ ನಾನು, ಅದು ಬಂದಿದ್ರೆ ಜೀವನದ ಒಂದು ಸುವರ್ಣ ಕ್ಷಣದಲ್ಲಿ ಇದು ಒಂದು ಮಿಸ್ ಆಗಿತ್ತು. ಹಾಗಾಗಿ ಮಿಸ್ ಆಗದ ಆ ರೀತಿಯಲ್ಲಿ ನಾವು ನೋಡ್ಕೊಂಡಿದ್ದೀರಿ. ಧನ್ಯತೆ ಇದೆ ನಿಮಗೆಲ್ಲರಿಗೂ. ಒಳ್ಳೇದಾಗ್ಲಿ, ಶುಭವಾಗ್ಲಿ, ನಮಸ್ಕಾರ. ಸರ್, ನಾ ಇಷ್ಟ ನಿಮ್ಗೆ ಭರವಸೆ ಕೊಡ್ತೀನಿ, ನೆಕ್ಸ್ಟ್ ಒಂದು ವರ್ಷದೊಳಗೆ ಈ 4 ಸ್ಕೂಲ್ನಾಗ ಈಗ ಆಲ್ರೆಡಿ ನಾವು ನಮ್ದು ಆಲ್ರೆಡಿ 4 ಮಂದಿ ಸ್ಟಾಫ್ ನಾವು ಅಪಾಯಿಂಟ್ಮೆಂಟ್ ಮಾಡಿದ್ದೇವೆ. ಪ್ರತಿಯೊಂದು ಸ್ಕೂಲ್ಗೆ ಒಂದೊಂದು ನಮ್ಮ ಫೌಂಡೇಶನ್ನಿಂದ ಸಿಬ್ಬಂದಿ ಇರ್ತಾನೆ. ಆ ಸ್ಕೂಲ್ಗೆ ಏನೆಲ್ಲ ಮಾಡ್ಬೋದು, ಆ ಟೀಚರ್ಸ್ ಜೊತೆ ಕುಂತು, ಅಲ್ಲಿಂದ ಎಸ್ ಡಿ ಎಮ್ ಸಿ ಮೆಂಬರ್ಸ್ ಜೊತೆ ಕುಂತು, ಮಕ್ಕಳ ಜೊತೆ ಕುಂತು ಸ್ಪೆಷಲಿ, ಯಾಕಂದ್ರೆ ಇದಕ್ಕೆ ಎಲ್ಲ ಮೇನ್ ಕಾರಣ ಅಂದ್ರೆ ಸ್ಟೇಕ್ ಹೋಲ್ಡರ್ ಏನಿದ್ರೆ ಮಕ್ಕಳು. ಆ ಮಕ್ಕಳ ಉದ್ದೇಶಗಳು ಅವ್ರ ಸಜೆಷನ್ ಆ ತಗೊಳ್ಳಿ ಕೆಲವೊಂದ್ಸಲ ಹಿಂಸರಿದ್ದೇವೆ, ಬಟ್ ಇಷ್ಟೆಲ್ಲ ಒಳ್ಳೆ ರೀತಿಯಿಂದ ಈಗ ಮಾಡ್ಲಿಕ್ಕೆ ಅವಕಾಶ ಆಗಿತ್ತು ಅಂದ್ರೆ ಆ ಮಕ್ಕಳ ಸಜೆಷನ್ ಇಂದ, ಆ ಒಂದು ಮಕ್ಕಳ ಸಲಹೆಯಿಂದ 4 ಸ್ಕೂಲಿಗೆ ನಾವು ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಲಿಕ್ಕೆ ಆಲ್ರೆಡಿ ನಾವು ಪ್ಲಾನ್ ಮಾಡ್ಕೊಂಡೇವು. ನಿಮ್ಮ ಗೌರವಪೂರ್ವಕ ಮಾತುಗಳು ನಾನು ಸರ್ ಯಾವಾಗ ಚೆಲ್ಲೀನಿ, ನೀವೆಲ್ಲ ಜನರು ನಮ್ ಕರಿದ ಏನಾದ್ರೆ ಆ ಸ್ಕೂಲಿಗೆ ಚಲೋ ಆಗ್ಲಿಕ್ಕೆ ಕಾರಣ ಆಯ್ತಂದ್ರೆ ಅದು ನಮ್ದು ಉಕ್ಕಾರಲ್ಲ, ನಮ್ ಜವಾಬ್ದಾರಿ. ನಾ ಆ ಸ್ಕೂಲ್ನಾಗ ಬೆಳೆದು ಬಂದಿದ್ನಿ ಅಂತ ನಮ್ಗೆ ಹೆಮ್ಮೆ ಐತಿ ನಾವೆಲ್ಲರೂ. ಸೊ ಅದಕ್ಕೆ ನೀವೆಲ್ಲ ಅವಕಾಶ ಮಾಡಿದ್ದಕ್ಕೆ ನಾನು ಧನ್ಯವಾದ ಕೋರ್ತೇನೆ.